बजाज कंपनी मेगा लोन मेला चिंतामणि नगर एम जी रस्ते चेम्मनूर ज्युवेलर मुंभाग मारुति मोटर्स वतिया नगर पॉलिटेक्निक रस्तिया आर्के नर्सिंग होम पक बजाज द्विचक्र वाहन बृहत् मेगा लोन मेलपड़े मेल इंदिनिंदा मार्च 26 वर्गू नड़ीलू मेलदल्ली यावदे अलिय कंपनिया द्विचक्र वाहन वच्च वस बजाज बैक पड़ेबहुदु चेक्कुगळु इल्लदे लोन सह पड़ेबहुदु हागू प्लाटीना वाहन विशेष रियायतियागि 2500 हागू सिटी 100 वाहन विशेष रियायति कोडिगेयागि 2500 इद्दु ಸಾರ್ವಜನಿಕರು ಈ ಸದುಪಯೋಗವನ್ನು ಪಡೆದುಕೊಂಡು ಹೆಚ್ಚಿನ ಮಾಹಿತಿಗಾಗಿ ಚಂದ್ರು ಮೊಬೈಲ್ ಸಂಖ್ಯೆ 9739428601 ಅನ್ನು ಸಂಪರ್ಕಿಸಬಹುದು. ನನ್ನ ಹೆಸರು ಚಂದ್ರು ಅಂತ. ಇದೆ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಚಿಂತಾಮಣಿ ತಾಲೂಕು ಟೌನ್ ಅಲ್ಲಿ ಚೆಮ್ಮನೂರು ಜ್ವೆಲ್ಲರ್ಸ್ ಸಂಜಿ ರಸ್ತೆಯಲ್ಲಿ ಇರುವ ಮಾರುತಿ ಮೋಟಾರ್ಸ್ ವತಿಯಿಂದ ಇಲ್ಲಿ बजाज मेला ऐर्पड़े स्थल बंद पॉलिटेक्निक रस्तिया आर्के नर्सिंग होम मुंभाग नालक दिन मेला ऐर्पड़े निम्हे यदे हल्द द्विचक्र वाहन हस द्विचक्र वाहन के एक्सचेंज निम्हे सिटी 100 प्लाटिना इदे 2000 डिस्काउंट एनी बैकली निम्हे पल्सर 220 200 NS ಇದೆ. ಇದರಲ್ಲಿ ನಿಮಗೆ ಕಡಿಮೆ ಬಡ್ಡಿ ದರದಲ್ಲಿ ಕಮ್ಮಿ ಡೌನ್ ಪೇಮೆಂಟ್ ಅಲ್ಲಿ ಕೊಡಲಾಗುತ್ತದೆ. ಎಎನ್ಎಂ ನ್ಯೂಸ್ ಗೆ ಸ್ವಾಗತ. ದ್ವಿಚಕ್ರ ವಾಹನದಿಂದ ಬಿದ್ದ ಬಾಲಕ ಸಾವು. ನಗರದ ಬೆಂಗಳೂರು ರಸ್ತೆಯ ರೆಡ್ಡಿ ಮಿಲಿಟರಿ ಹೋಟೆಲ್ ಸಮೀಪದ ಬೇಕರಿ ಮುಂಭಾಗದಲ್ಲಿ ನಡೆದ ಅಪಘಾತದಲ್ಲಿ ದ್ವಿಚಕ್ರ ವಾಹನ ಸವಾರನೊಬ್ಬ ಸಾವನ್ನಪ್ಪಿರುವ ಘಟನೆ ಇಂದು ಬೆಳಗಿನ ಜಾವ 5:30 ಗಂಟೆ ಸಮಯದಲ್ಲಿ ನಡೆದಿದೆ. ಅಪಘಾತದಲ್ಲಿ ಮೃತಪಟ್ಟ ಬಾಲಕನನ್ನು ನಗರದ ಚೌಡರೆಡ್ಡಿಪಾಳ್ಯದ 16 ವರ್ಷದ ಸಮೀರ್ ಎಂದು ಗುರುತಿಸಲಾಗಿದೆ. ಈ ಬಗ್ಗೆ ಮೃತನ ದೊಡ್ಡಪ್ಪ ಐದರಾಳಿ ನಗರ ಠಾಣೆಗೆ ದೂರು ಸಲ್ಲಿಸಿ ನನ್ನ ತಮ್ಮ ಮೊಹಮ್ಮದ್ ಆಲಿರವರು ನಗರದ ಚೌಡರೆಡ್ಡಿಪಾಳ್ಯದಲ್ಲಿ ವಾಸವಾಗಿದ್ದು ಲಾರಿ ಚಾಲಕನಾಗಿ ಕೆಲಸ ನಿರ್ವಹಿಸುತ್ತಿರುತ್ತಾರೆ. ಆತನ ಮಗನಾದ ಸಮೀರ್ ನಗರದ ನ್ಯೂ ಆರಿಜಾನ್ ಶಾಲೆಯಲ್ಲಿ 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಕಳೆದ 3 ವರ್ಷಗಳಿಂದ ನಗರದ ಕೆಜಿಎನ್ ಬಡಾವಣೆಯಲ್ಲಿ ಕರಾಟೆ ಕಲಿಯಲು ಹೋಗುತ್ತಿದ್ದ. ಇಂದು ಬೆಳಗ್ಗೆ ಸಮೀರ್ ಕರಾಟೆಗೆ ಹೋಗಲು ತನ್ನ ದ್ವಿಚಕ್ರ ವಾಹನದಲ್ಲಿ ಹೋಗಿದ್ದು ಕರಾಟೆಗೆ ಹೋಗುವ ಮುನ್ನ ವಾಹನದಲ್ಲಿ ಪೆಟ್ರೋಲ್ ಇಲ್ಲದ ಪರಿಣಾಮ ಬೆಂಗಳೂರು ರಸ್ತೆಯ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಹಾಕಿಸಿಕೊಂಡು ನಗರದೊಳಕ್ಕೆ ಬರುತ್ತಿದ್ದಾಗ ರೆಡ್ಡಿ ಮಿಲಿಟರಿ ಹೋಟೆಲ್ ಸಮೀಪದ ಬೇಕರಿ ಮುಂಭಾಗದಲ್ಲಿ ಹಾಕಿರುವ ರಸ್ತೆ ಅಂಪನಲ್ಲಿ ಅತಿವೇಗ ಮತ್ತು ಅಜಾಗೃತಕತೆಯಿಂದ ವಾಹನವನ್ನು ಚಾಲನೆ ಮಾಡಿದ ಪರಿಣಾಮ ವಾಹನ ಕೆಳಕ್ಕೆ ಉರುಳಿ ಬಿದ್ದ ಪರಿಣಾಮ ತಲೆಗೆ ತೀವ್ರ ಪೆಟ್ಟು ಬಿದ್ದು ಆತನನ್ನು ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲು ಮಾಡಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮೃತಪಟ್ಟಿರುವುದಾಗಿ ದೂರು ನೀಡಿದ ಮೇರೆಗೆ ನಗರ ಠಾಣೆಯ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ.